ಅಲ್ಲ, ಅವ್ರ ಕೆಲಸ ಅವ್ರು ಫ್ರೀಡಮ್ ಕೊಟ್ಟಿದ್ದೀವಿ, ಅವ್ರು ಏನು ಕೆಲಸ ಮಾಡಬೇಕು ಪೊಲೀಸ್ನವ್ರು ಮಾಡಬೇಕು ಅಂತೇಳಿ ಫ್ರೀಡಮ್ ಕೊಟ್ಟಿದ್ದೀವಿ, ಅವ್ರು ಕೆಲಸ ಮಾಡಿರ್ತಾರೆ. ಸರ್, ಈಗ ನೀವು ಬೆಳಗ್ಗೆವರೆಗೂ ಕೂಡ ಮಾಧ್ಯಮ ಹೇಳಿಕೆ ಕೊಟ್ಟಾಗ FSL ಅಧಿಕೃತ FSL ಮಾಹಿತಿ ಬಂದಿಲ್ಲ ಅಂತ ಹೇಳಿ, ಈಗ ನೀವು ಅದ್ರ ನಂತರದಿಂದ ಮಾಧ್ಯಮದ ಕೈಗೂ ಸಿಕ್ಕಿಲ್ಲ ಅಂದರೆ ಮೀಟಿಂಗ್ನಲ್ಲಿ ಇದ್ರಿ, ಅದ್ರ ನಂತರ ಏನೇನು ಬೆಳವಣಿಗೆ ಆಯಿತು ಅದು ಯಾರು ಮಾಹಿತಿ ಇಲ್ವಾ ಸರ್? ಇಲ್ವಲ್ಲ, ನಾನು ನಿಮ್ಮ ಜೊತೆಲೇ ಕೂತಿದ್ದೀನಿ, ನಿಮ್ಮ ಜೊತೆಲೇ ಊಟ ಮಾಡಿದ್ದೀನಿ, ನೀವೇ ನೋಡಿದ್ರಲ್ಲ, ನಾನೇನಾದರೂ ಒಂದು ಒಂದೆರಡು ಗಂಟೆ ಎಲ್ಲರೂ ತಪ್ಪಿಸ್ಕೊಂಡು ಹೋಗಿದ್ನ ಸರ್? ಈಗ ಅರೆಸ್ಟ್ ಆಗಿರುವಂಥದ್ದು ವೆರಿಫೈ ಮಾಡ್ತೀನಿ, ಸರ್ಕಾರದ ಬದ್ಧತೆ ಅಲ್ವಾ ಸರ್? ಹೌದ್ರಿ, ಅದನ್ನೇ ವೆರಿಫೈ ಮಾಡ್ತೀನಿ. ನಾನು ಹೋಮ್ ಮಿನಿಸ್ಟರ್ ಆಗಿ ನಾನು ಸುಮ್ಮನೆ ಹೆಂಗೆ ಅಂದ್ರಂಗೆ ಹೇಳೋಕ್ಕಾಗಲ್ಲ. ಹೇಳಿ, ಅರೆಸ್ಟ್ ಮಾಡಿದರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ, ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ, ಮಾಡಿದರೆ ನಾನು ವೆರಿಫೈ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ. ನಾನು ಅವರನ್ನು ತನಿಖೆ ಮಾಡ್ತಕ್ಕಂಥದ್ರಲ್ಲಿ ತನಿಖೆ ಮಾಡ್ತಾ ಇದ್ರು, ಆಯ್ತಾ? ಈಗ ಅವರಿಗೆ ನಾವು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಆ ಪ್ರಕಾರ ಅವರು ಕ್ರಮ ಮಾಡಿರ್ತಾರೆ. ಏನು ಅವ್ರು ನಿಮಗೆ ಫ್ರೀಡಮ್ ಕೊಟ್ಟಿದ್ದೀವಪ್ಪ, ನೀವೆಲ್ಲ ವೆರಿಫೈ ಮಾಡಿ ಅಂತ. ನಾನು ಈಗ ಬೆಂಗಳೂರಿಗೆ ಹೋಗ್ತೀನಿ, ಈಗ ಹೋಗಿ ಫೋನ್ ಹೋಗುವಾಗಲೇ ಫೋನಲ್ಲೇ ಮಾತಾಡ್ತೀನಿ. ಒಂದು ವೇಳೆ ಅದು ಇದು ಆಯಿತು ಅಂತಂದರೆ, ಮಾಡಿದ್ದಾರೆ ಅಂದರೆ ಕನ್ಫರ್ಮ್ ಆದರೆ ಅದನ್ನು ಕನ್ಫರ್ಮ್ ನಾನು ಮಾಡ್ತೀನಿ. ನಾನು ಹೆಂಗೆ ಮುಚ್ಚಿಡೋಕ್ಕಾಗುತ್ತೆ, ನಾನು ಕನ್ಫರ್ಮ್ ಮಾಡ್ತೀನಿ. ಆಮೇಲೆ ಅದು ಅದರ ಪ್ರಿರಿಕ್ವಿಸಿಟ್ಸ್ ಏನಿದೆ ಅಂದರೆ ರಿಪೋರ್ಟು ಅಂತಿಮವಾಗಿ ರಿಪೋರ್ಟ್ ಬಂದಿದೆ, ಅದರ ಆಧಾರದ ಮೇಲೆ ಅವರು ಕ್ರಮ ತೊಗೊಂಡಿದ್ದಾರೆ. ಇದೆಲ್ಲ ನಾನು ಆಮೇಲೆ ಹೇಳಬೇಕಲ್ವಾ, ಹೇಳ್ತೀನಿ. ಈಗೇನಾದರೂ ಹೈಯರ್ ಆಫೀಸರ್ಗೆ ಫೋನ್ ಮಾಡಿ ಮಾತಾಡ್ಬೋದು ಸರ್? ಇಲ್ಲ ಇಲ್ಲ, ನೀವು ಹೇಳ್ದಂಗೆ ಮಾತಾಡೋಕೆ ಮಾತಾಡ್ತೀನಿ ಸರ್. ಇದು ಲಿಂಕ್ ಏನಾದ್ರು ವಿಚಾರವಾಗಿ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಸರ್. ಈಗ ಮತ್ತೆ ಮಂಗಳೂರಿನಲ್ಲಿ ಒಂದು ಆಸಿಡ್ ಅಟ್ಯಾಕ್ ಕೂಡ ಆಗಿದೆ, ಅದಕ್ಕಾಗಲೇ ಕ್ರಮ ತೊಗೊಂಡಿದ್ದಾರೆ. ಅದೇ ಅರೆಸ್ಟ್ ಮಾಡಿದ್ದಾರೆ, ಮಧ್ಯಾಹ್ನನೇ ಆಯಿತು, ಮಧ್ಯಾಹ್ನನೇ ಆಯಿತು. ನಾನು ಬೆಳಿಗ್ಗೆ ಬಂದು ಇಲ್ಲಿ ಕೂತ್ಕೊಂಡಲ್ಲ, ಅವಾಗಲೇ ಆಗಿದ್ದು ಅದು. ಅವ ಅಷ್ಟು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿದ್ದಾರೆ. ಅದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅವ್ರದ್ದು ಏನೋ ಅಫೇರು, ಹಾಂ, ಅದೇನೋ ಅಫೇರು. ಆಗ್ಬೋದು, ಇದೇ ಅಧಿಕೃತನಾ ಇದು? ಗೊತ್ತಿಲ್ಲ, ನಾನು ಐ ಕ್ಯಾನ್ ಡಿಪೆಂಡ್ ಆನ್ ದಿಸ್. ನೀನು ಮೊನ್ನೆ ದಿವಸ ಯಾರೊಬ್ಬರು ಪುಣ್ಯಾತ್ಮರು ಲೋಕಸಭಾ ಎಲೆಕ್ಷನ್ ಶೆಡ್ಯೂಲ್ ಹಾಕ್ಬಿಟ್ಟಿದ್ವಿ, ಅದರ ಮೇಲೆ ಇದು ಇಲ್ಲ ಸಿಗ್ನೇಚರ್ ಅಲ್ಲ, ಇದು ಏನದು ಗೌರ್ಮೆಂಟ್ ಆಫ್ ಇಂಡಿಯಾದ ಅಶೋಕ ಸ್ತಂಭ ಹಾಕಿದ್ರು, ನಾವು ಅದನ್ನು ತಿಳ್ಕೊಳಕ್ಕಾಗತ್ತ? ಗೊತ್ತಿಲ್ಲ, ಯಾರು ಹೇಳಿದ್ ನೋಡ್ರಿ, ಯಾರೋ ಹೇಳಿದ್ರು, ಅದು ಬರೀ ಪ್ರಶ್ನೆ ಅಲ್ಲ. ನಾನು ಹೇಳಿದ್ನ, ಮುಖ್ಯಮಂತ್ರಿಗಳು ಹೇಳಿದ್ರ? ನಾನು ಅದಕ್ಕೆ ನಿನ್ನೆ ಹೇಳಿದ್ದೆ, ನೀವು ಮೀಡಿಯಾದಲ್ಲಿ ನೋಡಿದ್ರೋ ಎಲ್ಲೋ ಗೊತ್ತಿಲ್ಲ. ಅಧಿಕೃತ ಯಾವುದಪ್ಪ ಅಂದರೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ನಮ್ಮ DGIG ಅವ್ರು ಹೇಳಿದ್ರೆ ಅದು ಮಾತ್ರ ಅಧಿಕೃತ. ಆಮೇಲೆ DCMO ನಾವು ಹೇಳಿದರೆ ಮಾತ್ರ ಅಧಿಕೃತ ಅಪ್ಪ. ನೀವು ಯಾರೇ ಏನು ಹೇಳಿದರೂ ಕೂಡ ಅದನ್ನು ನೀವು ಗಣನೆಗೆ ತಗೋಬೇಕು ಅಂತ ಹೇಳಿ. ಬೇರೆ ಸಚಿವರಿಗೆ ಬೇರೆಯವರಿಗೆ ಜವಾಬ್ದಾರಿ ಇರಲ್ವಾ ಸರ್? ಇರುತ್ತೆ, ಅವರು ಇರುತ್ತೆ, ಯಾಕಿರಲ್ಲ? ಆದರೆ ಅಧಿಕೃತ ನಾವು ಮಾಡೋದು ನಮ್ಮಿಂದ. ನಕಲಿ ವೈದ್ಯರ ಅವಳಿ ಜಾಸ್ತಿ ಅದೆಲ್ಲ ಕಂಟ್ರೋಲ್ ಮಾಡೋ